ನಮ್ಮ ಬೆಳಗಾವಿ ನಗರದಲ್ಲಿ 63ನೇ ಫಲಪುಷ್ಪ ಪ್ರದರ್ಶನ ನಮ್ಮ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತಿ ಜಿಲ್ಲಾಡಳಿತ ಮತ್ತು ತೋಟಗಾರಿಕೆ ಸಂಘ ಬೆಳಗಾವಿ ಹಾಗೂ ಕೃಷಿಕ ಸಮಾಜ ಬೆಳಗಾವಿ ವತಿಯಿಂದ 3 ದಿನಗಳ ಕಾಲ ಈಗಾಗಲೇ ನಾವು ಇದನ್ನ ಏರ್ಪಡಿಸಿದ್ದೀವಿ ಮತ್ತು ಈ ಬಾರಿ ಮರಳು ಕಲಾಕೃತಿಯಾದಂತ ಕಾಂತಾರ ಪಿಕ್ಚರ್ ಅದೊಂದು ಅದರ ನಿಸರ್ಗವನ್ನು ಸೇವ್ ಮಾಡೋದಕ್ಕಾಗಿ ಅದನ್ನೊಂದು ಮಾಡಿಸಿದ್ವಿ ಇದರ ಜೊತೆ ಗ್ಲಾಸ್ ಆರ್ಟ್ ಒಂದಿದೆ ಆಮೇಲೆ ಮತ್ತೆ ಹಣ್ಣುಗಳನ್ನು ಕೆತ್ತನೆ ಹಣ್ಣು ವೆಜಿಟೇಬಲ್ ನ ಕೆತ್ತನೆಗಳನ್ನು ಮಾಡಿಸಿದ್ವಿ ಮತ್ತು ಬಹಳಷ್ಟು ನಮ್ಮ 10 ತಾಲೂಕಿನಿಂದ ಈಗ ಸುಮಾರು ನಮ್ಮ ರೈತರು ಬೆಳೆದಂತ ವೆಜಿಟೇಬಲ್ಸ್ ಫ್ರೂಟ್ಸ್ ಫ್ಲವರ್ಸ್ ನ ಸಹಿತ ನಾವು ಅಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ ತೋಟಗಾರಿಕೆ ಇಲಾಖೆ ಬೆಳಗಾವಿ ಜಿಲ್ಲಾ ಕೃಷಿ ಸಮಾಜ ಬೆಳಗಾವಿ ಮತ್ತು ಇಲ್ಲಿ ತೋಟಗಾರರ ಸಂಘದಿಂದ ಈ 63ನೇ ಫಲಪುಷ್ಪ ಪ್ರದರ್ಶನವನ್ನು ಹ್ಯೂಮ್ ಪಾರ್ಕ್ ನಲ್ಲಿ ಆಯೋಜಿಸಿದೆ ಇಲ್ಲಿ ಅತ್ಯಂತ ಮುಖ್ಯವಾಗಿ ತೋಟಗಾರಿಕೆ ಬೆಳೆ ಮತ್ತು ಅದರ ಜೊತೆ ಜೊತೆಗೇನೆ ಈ ಅಂದದ ಬೆಳೆಗಳನ್ನು ಮತ್ತು ಆರೋಗ್ಯಕ್ಕೆ ಸಹಕಾರಿಯಾದಂತಹ ವಿವಿಧ ತೋಟಗಾರಿಕೆ ಉತ್ಪನ್ನಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಮತ್ತು ಇಲ್ಲಿ ಅತ್ಯಂತ ರೈತರಿಗೆ ಮತ್ತು ನಾಗರಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಈ ಕೈತೋಟ ಮತ್ತು ತಾರಸಿ ತೋಟದ ಒಂದು ತರಬೇತಿಯನ್ನು ಅದರ ಜೊತೆಗೇನೆ ಅಣಬೆ ಬೇಸಾಯವನ್ನು ಯಾವ ಥರ ಮಾಡಬೇಕನ್ನೋ ಒಂದು ತರಬೇತಿಯನ್ನು ಸಹ ನಾಗರಿಕರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಒಟ್ಟಾರೆ ತೋಟಗಾರಿಕೆ ಇಲಾಖೆಯಿಂದ ಈ ಹಮ್ಮಿಕೊಂಡ ಏನು 3 ದಿವಸದ ಫಲಪುಷ್ಪ ಪ್ರದರ್ಶನದಲ್ಲಿ ಶಾಲಾ ವಿದ್ಯಾರ್ಥಿಗಳು ಬೆಳಗಾವಿ ಸುತ್ತಮುತ್ತಲಿನ ನಾಗರಿಕರು ಮತ್ತು ರೈತ ಬಾಂಧವರು ಮತ್ತು ಅದರಲ್ಲಿ ಮುಖ್ಯವಾಗಿ ರೈತ ಮಹಿಳೆಯರು ಮತ್ತು ಈ ನಮ್ಮ ನಗರೀಕರಣದಲ್ಲಿ ತೋಟಗಾರಿಕೆ ಆಸಕ್ತರಿಗೆ ಭಾಳ ಒಂದು ಒಳ್ಳೆಯ ವೇದಿಕೆಯಾಗಿ ಇದು ಮಾರ್ಪಟ್ಟಿದೆ ಇದು ಆಯಿಸ್ಟರ್ ಮಶ್ರೂಮು ಆಯಿಸ್ಟರ್ ಮಶ್ರೂಮ್ ಅಂದರೆ ಚಿಪ್ಪ ಅಣಬೆ ಇದು ನಮ್ಮದು 32 ದಿವಸದ ಬೆಳೆ 18ರಿಂದ 20ನೇ ದಿವಸಕ್ಕೆ ಒಣ್ಣೆ ಬೆಳೆ ಸ್ಟಾರ್ಟ್ ಆಗುತ್ತೆ ಇದು ನೀವು ನಿಮ್ಮ ಹತ್ರ 100 ರೂಪಾಯಿ ಕೈಯಲ್ಲಿದೆ ಅಂದರು ಇನ್ವೆಸ್ಟ್ಮೆಂಟ್ಗೆ ನೀವು ಇದರಿಂದ 500ರಿಂದ 1000 ರೂಪಾಯಿ ತನಕ ದುಡ್ಡು ಮಾಡ್ಬೋದು ಇದು ಒಳ್ಳೆ ಅಂದರೆ ಲೋ ಕ್ವಾಲಿಟಿ ಅಂದರೆ ಲೋ ನಿಮ್ಮ ಬಜೆಟ್ ಇದ್ದರೆ ಹೈ ರೇಟಲ್ಲಿ ತೆಗಿಬೋದು ಇದನ್ನು ಇದು ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಅಂತಲೇ ಹೇಳ್ಬೋದು ಇದರಲ್ಲಿ ಅಮೈನೋ ಇದು ಪ್ರೋಟೀನ್ ರಿಚ್ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಕೊಲೆಸ್ಟ್ರಾಲ್ ಆ್ಯಂಟಿ ಡಯಾಬೆಟಿಕ್ ರಿಚ್ ಇನ್ ಪ್ರೋಟೀನ್ಸ್ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ರಿಚ್ ಇರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಪ್ರೈಮ್ ಮಿನಿಸ್ಟ್ರು ಕೂಡ ಇದನ್ನು ಡೈಲಿ 40 ಗ್ರಾಮ್ ತೈವಾನ್ ಮಶ್ರೂಮ್ ಅಂತ ತಿಂತಾರೆ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಬಂದೇವಿ ಪ್ರತಿ ವರ್ಷ ಇದು ಎಕ್ಸಿಬಿಷನ್ ಬಂದಿರ್ತದೆ ಪ್ರತಿ ವರ್ಷನೂ ತಪ್ಪಲಾರ್ದೆ ನೋಡೋ ಅಂಥದ್ದು ಎಕ್ಸಿಬಿಷನ್ ಇರ್ತದೆ ಈ ಸರ್ತಿ ಮತ್ತೆ ಕಾಂತಾರ ಮೂವಿದು ಸ್ಯಾಂಡ್ ಇದು ಮಾಡ್ಯಾರ ಹೊಸದು ಗಣಪತಿ ಗ್ಲಾಸ್ ಫ್ರೇಮ್ನಲ್ಲಿ ಗಣಪತಿ ಮಾಡಿದ್ದಾರೆ ಹೊಸ ಹೊಸದು ಪ್ರತಿ ವರ್ಷ ಏನಾದರೂ ಹೊಸದು ಏನಾದರೂ ಚೆಂದ ನೋಡೋ ಹಂಗೆ ಇರ್ತದೆ ಆಮೇಲೆ ಸಣ್ಣ ಮಕ್ಕಳು ನೋಡಬಹುದು ಏಜ್ ಆದವರು ನೋಡಬಹುದು ಎಲ್ಲ ಫಲ ಪುಷ್ಪ ಯಾರಿಗೂ ಎಲ್ಲರಿಗೂ ಇಂಟ್ರೆಸ್ಟ್ ಬರೋ ಹಂಗೆ ಗಾರ್ಡನಿಂಗ್ ಮಾಡೋ ಹಂಗೆ ಎಲ್ಲ ಭಾಳ ಚಂದ ಇರ್ತದೆ ರೀ ಅದಕ್ಕೆ ಎಲ್ಲರೂ ಬಂದು ನೋಡ್ರಿ ಜಿ
जी सर, ये पूरा हैंडवर्क है, ये पेपर से बना हुआ है, कोई लकड़ी से बना हुआ है और कागज़ से बना है, तीन चीज़ों से बना हुआ है। आप इसको स्प्रे की तरह से धो सकते हो। और सबसे खास बात यह है कि घर में कोई गेस्ट आ रहा है, कोई फंक्शन है या कुछ सन है, उस वक्त आप इस पर परफ्यूम यूज़ करने से घर में पूरे रूम में खुशबू रहेगी हमेशा, दो दिन तक, तीन दिन तक, इसको बहुत बड़ा बेनिफिट है। और हमेशा के लिए रहने वाली चीज़ है, ख़राब होने वाली चीज़ नहीं है सर। ಇಲ್ಲಿ ಫಲಪುಷ್ಪ ಪ್ರದರ್ಶನ ಏನು ನಡೀತಾ ಇದೆಯಲ್ಲ, ತುಂಬ ಚೆನ್ನಾಗಿದೆ, ಎಲ್ಲ ತುಂಬ ಸ್ಟಾಲ್ ಎಲ್ಲ ಒಳ್ಳೊಳ್ಳೆ ಸ್ಟಾಲ್ಸ್ ಎಲ್ಲ ಇದೆ. ಆಮೇಲೆ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಲಪುಷ್ಪ ಇದೆ, ಇದ್ರದ್ದೆಲ್ಲ ಡೆಕೋರೇಷನ್ನು, ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ಇಲ್ಲೆಲ್ಲ ಬರ್ತಾ ಇದ್ದಾರೆ, ಸ್ಕೂಲ್ ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ಎಲ್ಲರೂ ಬಂದು ನೋಡಿ, ತುಂಬ ಆಕರ್ಷಣೀಯ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ, ಬಂದು ನೋಡಿ ಎಲ್ಲರೂ. ಇದು ಕಾಂತಾರ ಭಾಳ ಬ್ಯೂಟಿಫುಲ್ ಮಾಡ್ಯಾರ, ಇದು ರಂಗೋಲಿನ ಮಾಡ್ಯಾರ.